ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನಾನೊಂದು ಹೊಲಿಗೆ ಯಂತ್ರವನ್ನ ಕೈಯಲ್ಲೇ ಇದನ್ನ ಪ್ರೆಸ್ ಮಾಡಬಹುದು. ಇದನ್ನ ಒಂದು ನಾವು ಬುಕ್ಸ್ಗೆಲ್ಲ ಪಿನ್ ಮಾಡ್ತೀವಲ್ಲ ಆ ರೀತಿ ನಾವು ಇದನ್ನ ಯೂಸ್ ಮಾಡಬಹುದು ಅಂತ ನಾನು ಆನ್ಲೈನ್ ಅಲ್ಲಿ ತರಿಸ್ಕೊಂಡೆ 500 ರೂಪಾಯಿ ಇದನ್ನ ಕೊಟ್ಟು. ಬನ್ನಿ, ಇದು ನನಗೆ ಏನು ಯೂಸ್ ಆಗಿಲ್ಲ, ನಿಮಗೆ ಡೈರೆಕ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಒಂದು ತೆಳು ಬಟ್ಟೆನ ಇಟ್ಕೊಂಡು ನಾನು ಫಸ್ಟು ಹೊಲಿಯೋದಕ್ಕೆ ಶುರು ಮಾಡ್ತೀನಿ. ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು ನಾನು ಓಪನ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾವು ಒಂದು ತೆಳು ಬಟ್ಟೆ ತಗೊಂಡು ಫಸ್ಟು ಹೊಲಿತೀನಿ. ನೋಡಿ, ಈ ರೀತಿ ಹೊಲಿಬೇಕು ಅಂದರೆ ಕರೆಕ್ಟಾಗಿ ಇಟ್ಕೊಂಡು ಒಬ್ಬರು ಇದರಲ್ಲಿ ಇದನ್ನು ಮಾಡೋಕ್ಕಾಗಲ್ಲ, ಇನ್ನೊಬ್ರದ್ದೊಂದು ಸಪೋರ್ಟ್ ತಗೊಂಡು ಹೊಲಿಬೇಕಾಗತ್ತೆ. ಇದೊಂದು ಸ್ವಲ್ಪ ರಿಸ್ಕಿ ಅನಿಸುತ್ತೆ, ಇದಕ್ಕಿಂತ ನಾವು ಒಂದು ದೊಡ್ಡದಾಗಿನೇ ನಾವೊಂದು ತಗೊಂಡು ಬಂದರೆ ನಮಗೆ ಹೊಲಿಗೆ ಯಂತ್ರದಿಂದ, ಅದರಿಂದನೇ ನಮಗೆ ತುಂಬ ಯೂಸ್ ಆಗುತ್ತೆ. ಇದೆಲ್ಲ ಸುಮ್ಮನೆ ಅಡ್ವರ್ಟೈಸಲ್ಲಿ ತೋರಿಸ್ತಾರೆ ಅಂತೇಳ್ಬಿಟ್ಟು ಇದು ಮಾಡೋದು. ನೋಡಿ, ಚೆನ್ನಾಗೇ ಬಿದ್ದಿದೆ ಹೊಲಿಗೆ ಏನು, ಆದರೆ ಇದು ತುಂಬ ತೆಳುವಾಗಿರ್ತಕ್ಕಂಥ ಬಟ್ಟೆ, ಅದಕ್ಕೇ ಈ ಥರ ಹೊಲಿಗೆ ಬಿದ್ದಿದೆ. ನಾನು ಸ್ವಲ್ಪ ರಫ್ ಆಗಿರೋ, ನೋಡಿ ಈ ರೀತಿ ತೆಳುವಾಗಿದೆ ಬಟ್ಟೆ, ಹಾಗೆ ನಾನು ಸ್ವಲ್ಪ ರಫ್ ಆಗಿರೋ ಸ್ವಲ್ಪ ದಪ್ಪ ಇರತಕ್ಕಂಥ ಒಂದು ಬಟ್ಟೆನ ತಗೊಂಡು ನೋಡ್ತೀನಿ. ಆ ಥರ ಅದರ ಇರ್ತಕ್ಕಂಥ ಹೊಲಿಗೆನ ಹಾಕೋದಕ್ಕೆ ತಾನೇ ನಾವು ಈ ಥರ ಒಂದು ಮಷಿನನ್ನು ನಾವು ತಗೊಳೋದು. ನೋಡಿ, ನೀವು ನೋಡ್ತಾ ಇರ್ಬೋದು ಇದೊಂದು ನೈಟ್ ಪ್ಯಾಂಟ್. ಇದು ಈ ಪ್ಯಾಂಟನ್ನು ನಾವು ಹೊಲಿತಾ ಇದ್ದರೆ ಹೊಲಿಗೆ ಬೀಳ್ತಾ ಇದೆಯಾ ಬೀಳ್ತಾ ಇಲ್ವಾ ಅಂತ ನೀವೇ ವಿಡಿಯೋದಲ್ಲಿ ನೋಡ್ಬೋದು. ನೋಡಿ, ದಾರ ಮಾತ್ರ ಹೋಗ್ತಾನೆ ಇರುತ್ತೆ, ಆದರೆ ಹೊಲಿಗೆ ಮಾತ್ರ ಒಂದಕ್ಕೊಂದು ಜಾಯಿಂಟ್ ಆಗೋದೇ ಇಲ್ಲ. ಅದೇ ಸಣ್ಣದಾಗಿ ನೀವು ತೆಳುವಾಗಿರೋ ಬಟ್ಟೆನ ನೋಡಿದ್ರೆ, ಅವರು ಅಡ್ವರ್ಟೈಸ್ ಮಾಡಬೇಕಾದ್ರೂ ಅಷ್ಟೇ ಒಂದು ಸಣ್ಣಗೆ ತೆಳುವಾಗಿರ್ತಕ್ಕಂಥ ಬಟ್ಟೆಗೆ ಹಾಗೇ ಹೊಲ್ದ್ಬಿಟ್ಟು ತೋರಿಸ್ತಾರೆ. ನಾನು ಫಸ್ಟಿಗೆ ಒಂದು ತೋರಿಸಿದ್ನಲ್ಲ ಆ ರೀತಿ, ನಾವು ಅದನ್ನು ನೋಡಿಬಿಟ್ಟು ಒಂದು ಹಳ್ಳಕ್ಕೆ ಬೀಳ್ತೀವಿ. ನೋಡಿ, ನಾನು ಇನ್ನೊಂದು ಸಲ ಬೇಕಾದ್ರೆ ಟ್ರೈ ಮಾಡ್ತೀನಿ, ಆದರೂ ಇದು ಖಂಡಿತ ಬೀಳ್ತಾ ಇಲ್ಲ. ನೋಡಿ, ಸುಮ್ಮನೆ ದಾರ ವೇಸ್ಟ್ ಆಗ್ತಾ ಇರುತ್ತೆ, ಅಲ್ಲೊಂದೊಳಗೆ ಇಲ್ಲೊಂದೊಳಗೆ ಬೀಳುತ್ತೆ, ಮತ್ತೆ ಹಂಗೆ ಇದಾಗುತ್ತೆ. ನಾವು ಹಿಂಗೆ ಕಟ್ ಮಾಡಿ ತೆಗೆದು ಕೊಟ್ಟಲೆ ಮತ್ತೆ ಹಂಗೆ ನಾವು, ನೋಡಿ ಒಳಗೆ ಹಾಗೆಯೇ ದಾರ ಇದೆ. ನೋಡಿ ನೀವು ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ. ಈ ತೆಳುವಾಗಿರೋ ಬಟ್ಟೆ ಆದರೆ ಮಾತ್ರ ಚೆನ್ನಾಗೇ ಬೀಳುತ್ತೆ. ನೋಡಿ, ತೆಳುವಾಗಿರೋ ಬಟ್ಟೆ ನೋಡಿ, ಅದೇ ದಪ್ಪ ಆಗಿರತಕ್ಕಂಥ ಬಟ್ಟೆ ನೋಡಿ, ಏನೂ ಬೀಳಲ್ಲ, ಅದೇ ಆಗಿರುತ್ತೋ ಹಾಗೆಯೇ ಇರುತ್ತೆ, ಸುಮ್ಮನೆ ದಾರ ವೇಸ್ಟು. ನಾನು ಎಕ್ಸಾಂಪಲಿಗೆ ಇನ್ನೊಂದು ಬಟ್ಟೆ ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ, ವಿಡಿಯೋ ನೋಡ್ಬೋದು ನೀವು. ಅದು ಸ್ವಲ್ಪ ದಪ್ಪ ಇರತಕ್ಕಂಥ ಬಟ್ಟೆನೇ, ಬೀಳೋದೇ ಇಲ್ಲ, ದಾರ ಎಲ್ಲ ಹಾಗೆಯೇ ವೇಸ್ಟ್ ಆಗುತ್ತೆ. ದಯವಿಟ್ಟು ಅಡ್ವರ್ಟೈಸ್ ನೋಡಿಬಿಟ್ಟು ಆನ್ಲೈನಲ್ಲೆಲ್ಲ ತಗೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಬೇಕು ಅಂದರೆ ಹೇಳಿ, ಇದು 500 ರೂಪಾಯಿ ಇದೆ, ನನಗೊಂದು 300 ರೂಪಾಯಿ ಕೊಟ್ಬಿಡ್ರಿ. ಡಿಸ್ಕ್ರಿಪ್ಷನ್ನಲ್ಲಿ ಕಮೆಂಟ್ ಮಾಡಿರಿ, ನಾನು ನಿಮಗೆ ನನ್ನ ನಂಬರ್ ಕೊಡ್ತೀನಿ, ನಿಮಗೆ ಪಾರ್ಸಲ್ ಮಾಡ್ತೀನಿ, ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹಾಕ್ರಿ. ಆದರೆ ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ದಯವಿಟ್ಟು ಮಾತ್ರ ಇದನ್ನು ತಗೊಳಕ್ಕೆ ಹೋಗ್ಬೇಡ್ರಿ, ತಗೊಂಡ್ರೆ ಪಕ್ಕಾ ಲಾಸು. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಈಗ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆಯೇ ನೀವು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಒಂದು ಸಲ ವಾಚ್ ಮಾಡಿ. ಧನ್ಯವಾದ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ.